ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್. ಇದು 2 ದಿನದ ವೀಡಿಯೋ ಆಗಿರುತ್ತೆ, ಅಂದರೆ ಗುರುವಾರ ಶುಕ್ರವಾರದ 2 ದಿನ ವೀಡಿಯೋ ಆಗಿರುತ್ತೆ. ಇದು ಅಂದರೆ ಗುರುವಾರದ ನೈಟ್ ನಾನು ಅಂದರೆ ಶೇಂಗಾದ ಉಂಡಿ ಏನು ಮಾಡಿದೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು. ಇವಾಗ ಹಬ್ಬ ಅಂತಂದರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಅಂದರೆ ಪಂಚಮಿ ಅಂತ ಹೇಳಿದ್ರೆ ನಮಗೆ ಉಂಡೆಗಳೇ ನೆನಪಾಗೋದು. ಕೆಲವೊಬ್ಬರ ಮನೆಯಲ್ಲಿ ಅಂದರೆ ಎಲ್ಲ ಥರದ ಉಂಡೆ, ನಮ್ಮ ಕಡೆ ಈ ಕಡೆ ಎಲ್ಲ ಶೇಂಗಾದ ಉಂಡಿ, ರವಾದ ಉಂಡಿ, ಪುಟಾಣಿ ಉಂಡಿ, ಬೂಂದಿದ ಉಂಡಿ ಅಂತಾರ, ಒಂಥರ ಅಂದರೆ ಸೇವ್ ಅಂದರೆ ಒಂದು ಕಾರ್ದಾಣಿ ಉಂಡಿ ಅಂತ ಹೇಳ್ತಾರೆ ಸಹಜವಾಗಿ. ನಾನು ಎರಡು ಥರ ಉಂಡಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಂದರೆ ಎರಡು ಥರ ಉಂಡಿನೇ ಮಾಡಿದ್ದೀನಿ, ಆದರೆ ಒಂಥರ ಉಂಡಿನ ಶೂಟ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಮಗ ಭಾಳ ಕಿರಿಕಿರಿ ಮಾಡ್ತಿದ್ದ. ಹಾಗಾಗಿ ನಾ ಶೇಂಗಾ ಉಂಡಿ ಮಾಡೋದನ್ನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ನಾನು ಇದು ವೀಡಿಯೋನ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು. ಹಾಗಾಗಿ ಮೊದಲಿಗೆ ನಾನು 1 ಕೆಜಿಯಷ್ಟು ಶೇಂಗಾನ ತೊಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಅಂದರೆ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾದಮೇಲೆ ಅಂದರೆ ಅದು ಸಿಪ್ಪೆ ಎಲ್ಲ ಸುಲಿಬೇಕು. ಇದನ್ನ ಈ ಥರ ಸಿಪ್ಪೆ ಎಲ್ಲ ಇರಬಾರ್ದು. ಇದು ಈ ಥರ ಅಂದರೆ ಸ್ವಲ್ಪ ಹುರ್ಕೊಂಡಾದಮೇಲೆ ಒಂದು ತಾಸು ಬಿಟ್ಟು ಈ ಥರ ಸಿಪ್ಪೆನ ಕೈಯಿಂದ ಉಜ್ಜಿದ್ರೆ ಆ ಸಿಪ್ಪೆ ಎಲ್ಲ ಬಿಟ್ಕೊಳುತ್ತೆ. ಹಾಗಾಗಿ ಅದೆಲ್ಲ ಬಿಟ್ಕೊಂಡಾದಮೇಲೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತ ಇದ್ದೀನಿ. ಇದು ಪಾತ್ರೆ ಅಲ್ಯೂಮಿನಿಯಮ್ದಲ್ವಾ, ಗ್ಯಾಸ್ ಮೇಲೆ ನಿಲ್ತಾನೇ ಇಲ್ಲ, ತುಂಬ ಜರಿತಾ ಇದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬೆಲ್ಲ ಅದೆಲ್ಲ ಕರಗಬೇಕು. ಕರಗಿದಾದಮೇಲೆ ನಾನು 1-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತ ಇದ್ದೀನಿ. ಸಿಪ್ಪೆ ಸಮೇತನ ಹಾಕ್ಕೊತೀನಿ ನಾನು. ಯಾಕಂತ ಹೇಳಿದರೆ ನಾವು ಸಿಪ್ಪೆ ಕೆಲವೊಬ್ಬರು ಸಿಪ್ಪೆನ ತೆಗ್ದು ಹಾಕ್ಕೊತಾರೆ, ಅದರಲ್ಲಿ ಏನಿರುತ್ತೆ ಸಿಪ್ಪೆ ತೆಗ್ದು ಹಾಕೋದ್ರಲ್ಲಿ ಅಂದರೆ ಕೆಲವೊಬ್ಬರು ಆ ಸಿಪ್ಪೆ ಇರುತ್ತಲ್ಲ ಅದನ್ನು ಟೀ ಪುಡಿ ಡಬ್ಬಿಯಲ್ಲೂ ಹಾಕ್ತಾರೆ, ಬಟ್ ನಾನು ಆ ಥರ ಮಾಡೋದಿಲ್ಲ. ನಾನು ಸಿಪ್ಪೆ ಸಮೇತನ ಹಾಕ್ತೀನಿ. ನಾನು ಆವಾಗಲೇನು ಶೇಂಗಾ ಕಾಳು ಅದನ್ನು ಅಂದರೆ ಅದು ಸಿಪ್ಪೆ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಅದು ಆಣ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ಥರ ಶೇಂಗಾ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಪುಟಾಣಿ ಹಿಟ್ಟು, ಕೆಲವೊಬ್ಬರು ಪುಟಾಣಿ ಹಿಟ್ಟು ರೆಡಿನ ತರ್ಬೋದು. ನಾನು ಪುಟಾಣಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಿಟ್ಟನ್ನ ಸ್ವಲ್ಪ ಜರಡಿ ಆಡಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿಲ್ಲಿ ಈ ಥರ ಆಗುತ್ತೆ. ಪಾಕ ಚೆನ್ನಾಗಿ ಬಂದಿದ್ದರೆ ಅಂದರೆ ತುಂಬ ಗಟ್ಟಿ ಆಗಬಾರ್ದು, ಸ್ವಲ್ಪ ನಾನು ಮೆದುವಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಇನ್ನೂ ಸಣ್ಣವರಿದ್ದಾರಲ್ಲ, ಅವ್ರಿಗೂ ತಿನ್ನೋದಕ್ಕೆ ಕಂಫರ್ಟೇಬಲ್ ಆಗಬೇಕು. ಹಾಗಾಗಿ ನಾನು ಸ್ವಲ್ಪ ಸಾಫ್ಟ್ ಅಂದರೆ ಒಂದು ದಿನ ಇಟ್ಟು ತಿನ್ನಬೇಕು, ತುಂಬ ಚೆನ್ನಾಗಾಗುತ್ತೆ. ಇದು ಬಿಸಿ ಇರುವಾಗಲೇ ನಾವು ಈ ಥರ ಉಂಡೆಗಳನ್ನು ಕಟ್ಕೋಬೇಕು, ಇಲ್ಲ ಬಿಸಿ ಎಲ್ಲ ಆರಿದ ಮೇಲೆ ಈ ಥರ ಉಂಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ, ಇದು ಆಪ್ಷನಲ್, ನೀವು ಬೇಕಂದರೆ ಎಣ್ಣೆನಾದರೂ ಹಚ್ಕೋಬೋದು, ಸ್ವಲ್ಪ ತುಪ್ಪನಾದರೂ ಹಚ್ಕೋಬೋದು. ಈ ಥರ ಕೈಗೆಲ್ಲ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊತ ಇದ್ದರೆ ಕೈಗೆ ಬಿಸಿ ತಾಕೋದು ಇಲ್ಲ, ಉಂಡೆ ಚೆನ್ನಾಗಿ ಬರುತ್ತೆ, ಅಂದರೆ ಕ್ರ್ಯಾಕ್ ಟೈಪ್ ಬಿಡೋದಿಲ್ಲ. ಹಾಗಾಗಿ ನಾನೇನು ನೀವು ನೋಡ್ತಿರ್ಬೋದು ನಾನು ಶೇಂಗಾ ಕಾಳನ್ನು ಯಾಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಶೇಂಗಾ ಕಾಳು ಜಾಸ್ತಿ ಇದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನನಗೂ ನನ್ನ ಫೇವ್ರೇಟ್ ಉಂಡಿ ಅಂತ ಹೇಳ್ಬೋದು ಇದು ಶೇಂಗಾ ಕಾಳು ಉಂಡಿ ಅಂತಂದರೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ, ಅಂದರೆ ಎಲ್ಲರೂ ಇದೇ ಥರ ಮಾಡ್ತಾರೆ, ಕೆಲವೊಬ್ಬರು ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಶೇಂಗಾ ಉಂಡಿ ಅಂದರೆ ಕೆಲವೊಬ್ಬರು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಉಂಡೆನ ಕಟ್ಕೊತಾರೆ ಸ್ವಲ್ಪ, ಅಂದರೆ ಇಡೀ ಶೇಂಗಾ ಕಾಳು ಬರುತ್ತೆ ಬಾಯಲ್ಲಿ ಅಂತ ಹೇಳಿ. ನಾನು ಪೂರ್ತಿಯಾಗಿ ಈ ಥರ ಉಂಡೆ ಕಟ್ಕೊಂಡಿದ್ದೆ ನೋಡಿ, ಇವಾಗಲೇ ಸ್ವಲ್ಪ ಎಷ್ಟು ಗಟ್ಟಿಯಾಗಿದೆ ಉಂಡೆ, ಸ್ವಲ್ಪ ಗಟ್ಟಿ ಅಂದರೆ ಆವಾಗಿನ ಕಾಲದಲ್ಲಿ ಉಂಡೆ ತುಂಬಾ ಗಟ್ಟಿಯಾಗಿ ಮಾಡ್ತಾಯಿದ್ರು. ಅದು ಅಲ್ಲದೆ ಏನು ತಿಂದರೂ ಕರಗಿಸ್ಕೊತೇವಿ ಅನ್ನೋ ಕೆಪ್ಯಾಸಿಟಿ ಇರ್ತಿತ್ತು, ಆದರೆ ಈಗಿನ ಮಕ್ಕಳಲ್ಲಿ ಹಾಗಿಲ್ವಲ್ಲ. ಉಂಡೆ ಎಲ್ಲ ಆದಮೇಲೆ ಅಂದರೆ ನಾನು ಸಾಮಾನ್ಯವಾಗಿ ಎಲ್ಲರೂ ಈ ಹಬ್ಬದಲ್ಲಿ
ಬಾಜಿನ ಕಡ್ಲಿ ಕಾಳು ಬಾಜಿ, ಆಮೇಲೆ ಹೆಸರುಕಾಳು ಬಾಜಿ, ಮತ್ತು ಮೊಳಕೆ ಕಟ್ಟಿರೋ ಕಾಳನ್ನು ಅಂದರೆ ಮಡಕೆ ಕಾಳು, ಈ ಥರದ್ದೇ ಪಲ್ಯನ ಮಾಡ್ತಾರೆ. ನಾನು ಸಹ ಕಡಲೆಕಾಳು ಹೆಸರುಕಾಳನ್ನು ನೆನೆಸಿಟ್ಕೊಂಡಿದ್ದೆ ಹಿಂದಿನ ರಾತ್ರಿನೇ. ನಾನು ಇವಾಗ ಕಡಲೆಕಾಳು ಬಾಜಿನ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಉದ್ದಕ್ಕೆ ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಟೊಮೆಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಮೊದಲಿಗೆ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ. ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿರ್ತೀನಿ. ಸಾಮಾನ್ಯವಾಗಿ ನಾನು ಎಲ್ಲ ಬಾಜಿಗೂ ಹಸಿ ಖಾರನ ಬಳಸೋದು, ಯಾಕಂದರೆ ಒಣಕ ಅಂದರೆ ಇದು ಕೆಂಪು ಖಾರಪುಡಿ ಏನಿರುತ್ತೆ ಅಲ್ಲ, ಅದು ಅಷ್ಟೊಂದು ಬಾಜಿಗೆ ಟೇಸ್ಟ್ ಅನಿಸೋದಿಲ್ಲ. ಈ ಥರ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ದರೆ ತುಂಬಾ ಟೇಸ್ಟ್ ಅನಿಸುತ್ತೆ ಬಾಜಿ. ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಕಾಳೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ನೋಡಿ ಒಂದು 2-3 ಸರಿ ಕೈ ಆಡಿಸಿದರೆ. ನಾನು ಇಲ್ಲ ಅಂದರೆ ನಾನು ಉಪ್ಪನ್ನು ಹಾಕೋದು ಕಣ್ಣಳತೆಯಲ್ಲೇ ಹಾಕ್ಕೊತೀನಿ ನಾನು, ಅಂದರೆ ಜಾಸ್ತಿನಾಗೋದಿಲ್ಲ, ಕಡಿಮೆನಾಗೋದಿಲ್ಲ, ನನ್ನ ಮೆಜರ್ಮೆಂಟಲ್ಲಿ ಕರೆಕ್ಟಾಗೇ ಇರುತ್ತೆ. ಒಂದು 10 ನಿಮಿಷ ಎಲ್ಲ ಬೇಯಿಸಿದಾದಮೇಲೆ ಅಂದರೆ ಇವಾಗ ನಾನು ಮೊದಲಿಗೆ ಅಂದರೆ ಕೆಲವೊಬ್ಬರು ಈ ಗುರಳ್ ಪುಡಿನ ಹಾಕ್ತಾರೆ, ಕೆಲವೊಬ್ಬರು ಹಾಕೋದಿಲ್ಲ. ನಾನು ಗುರಳ್ ಪುಡಿ ಅಂದರೆ ಕರಿದು ಗುರಿಯಳು ಬರುತ್ತಲ್ಲ ನಮ್ಮ ಕಡೆ ಎಲ್ಲ ಗುರಿಯಳು ಅಂತ ಹೇಳ್ತಾರೆ, ಅದನ್ನು ಪುಡಿ ಮಾಡಿಟ್ಕೊಂಡಿರ್ತೀನಿ. ಕೆಲವೊಂದು ಬಾಜಿಗೆ ಅದನ್ನು ಹಾಕಿದ್ರೇ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಬಾಜಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಏನೋ ಗೊತ್ತಿಲ್ಲ, ಇವತ್ತು ಅಂದರೆ ನಾವು ಹಬ್ಬದ ದಿನ ಮಾಡಿ ಈ ಬಾಜಿ ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ, ಇದು ಬಾಕಿ ದಿನ ಮಾಡಿದರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಹಾಗೆ ಅಲ್ವಾ ಕೆಲವೊಂದು ಹಬ್ಬಗಳಲ್ಲಿ ಅದರದೇ ಆದ ಅಡುಗೆ ಇರುತ್ತೆ, ಅದನ್ನು ಆಯಾ ಸಮಯದಲ್ಲಿ ಮಾಡಿದ್ರೇ ಅದರದೊಂದು ಟೇಸ್ಟ್ ಬೇರೆ ಇರುತ್ತೆ. ನಾವು ಬಾಕಿ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು, ಆದರೆ ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ. ನಿಮಗೆ ಹಾಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಇನ್ನೊಂದು ಹೆಸರುಕಾಳು ಬಾಜಿನ ಅದನ್ನು ಸಹ ನೆನೆಸಿಟ್ಕೊಂಡಿದ್ದೆ. ನಾನು ಸೇಮ್ ಮೆಥಡನ್ನೇ ಫಾಲೋ ಮಾಡ್ತೀನಿ, ಅಂದರೆ ಕೆಲವೊಂದು ಪದಾರ್ಥನ ಇದಕ್ಕೆ ಹಾಕ್ತಾ ಇಲ್ಲ, ಅಂದರೆ ಒಂದು ಇಂಗ್ರೀಡಿಯೆಂಟ್ಸ್ ಮಾತ್ರ. ನಾನು ಆವಾಗಲೇನು ಗುರಳ್ ಪುಡಿ ಹಾಕಿದ್ನಲ್ಲ, ಅದನ್ನು ಈ ಬಾಜಿಗೆ ನಾನು ಹಾಕೋದಿಲ್ಲ. ಸೇಮ್ ಇದಕ್ಕೆ ಒಂದು ಈರುಳ್ಳಿನ ಉದ್ದಕ್ಕಾಗಿ ಕಟ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇದು ಈರುಳ್ಳಿನ ಚಿಕ್ಕದಾದರೂ ಕಟ್ ಮಾಡ್ಕೋಬೋದು ಅಥವಾ ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು. ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಜಾಸ್ತಿ ಹಾಕ್ಕೊತೀನಿ. ಇದು ಸ್ವಲ್ಪ ಖಾರ ಖಾರವಾಗಿದ್ರೇ ತುಂಬಾ ಟೇಸ್ಟಾಗಿರುತ್ತೆ ಈ ಬಾಜಿ. ಹಾಗಾಗಿ ನೋಡಿ ನಾನು ಆವಾಗಲೇನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ, ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೆ ನಾನು ಆ ಕಾಳುಗಳನ್ನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ತೀನಿ ಇದನ್ನು. ಅದೆಲ್ಲ ನೀರು ಬೆಂದಾದಮೇಲೆ, ನೀವು ಬೇಕಂದರೆ ಸ್ವಲ್ಪ ನೀರು ಸಹ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು 5-6 ನಿಮಿಷ ಕುದಿಸ್ಕೋಬೇಕು. ನಾ ಎಲ್ಲ ಬಾಜಿಗೂ ಅಷ್ಟೇ, ನಾನು ಕಣ್ಣಳತೆನೆ ಎಲ್ಲ ಉಪ್ಪು ಹಾಕೋದು. ಅಂದರೆ ಈಗ ನಾನು ಇಷ್ಟು ಅಡುಗೆ ಮಾಡ್ತಿರ್ತೀನಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ, ಹಾಂ ಇದಕ್ಕಿಷ್ಟು ಉಪ್ಪು ಹಾಕಬೇಕು. ನಮ್ಮ ಕಡೆ ಎಲ್ಲ ಜನ ಹಾಗೇ ಮೆಜರ್ಮೆಂಟಲ್ಲಿ ಯಾವುದೇನು ಪಲ್ಯ ಮಾಡೋದಿಲ್ಲ, ಯಾವುದೇ ಸಾಂಬಾರು ಸಹ ಮಾಡೋದಿಲ್ಲ, ಎಲ್ಲ ಕಣ್ಣಳತೆಯಲ್ಲೇ ನೋಡಿಕೊಂಡು ಹಾಗೆ ಮಾಡೋದು. ನಾನಂತಲ್ಲ, ನಮ್ಮ ಕಡೆ ಎಲ್ಲ ಹೆಣ್ಮಕ್ಕಳು ಹಾಗೇ ನೋಡಿ ಕುದೀತಾ ಇದೆ. ನಾನು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಕಟ್ ನೋಡಿ ಇವಾಗೆಲ್ಲ ಬೆಂದಿದೆ. ನೀವು ಯಾವ್ಯಾವ ಥರ ಉಂಡಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನನ್ನ ಮಗ ಇನ್ನೂ ಸಣ್ಣವನಿರೋದ್ರಿಂದ ಪ್ರತಿಯೊಂದು ವಿಡಿಯೋನು ಶೂಟ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಮಾತ್ರ ಮಾಡಿದ್ದೀನಿ.
ಇವಾಗ ನಾನು ಅಂದರೆ ಹೋಳಿಗೆನೂ ಸಹ ಮಾಡ್ತಿದ್ದೆ. ನಾನು ಈ ವಿಡಿಯೋನ, ಈ ರೆಸಿಪಿನ ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಅಂದರೆ, ನಾನು ಆಲ್ರೆಡಿ ಒಂದು ಹೋಳಿಗೆ ಮಾಡೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನಾನು ಇದನ್ನೇನು ತೋರ್ಸೋಕ್ಕೆ ಹೋಗಿಲ್ಲ, ಡೀಟೇಲಾಗಿ ಅಷ್ಟೇ ನಾನು ಮಾಡಿದ್ದೀನಿ ಅನ್ನೋ ಥರ ಒಂದು ಕ್ಲಿಪ್ ಸಹ ಆ್ಯಡ್ ಮಾಡಿದ್ದೀನಿ ಅಷ್ಟೇ.